ಗೊತ್ತಿದ್ದ ವಿಷಯ ಅದು. ಹೋಗಲಪ್ಪ ದುಡ್ಡು ಬಂದು ಮತ್ತು ಜಾತಿನೂ ರಾಜಕಾರಣ ಮಾಡ್ತೀರಿ ನೀವು ಇಲ್ಲಂತಲ್ಲ. ಆ ಜಾತಿ ದುಡ್ಡ ಜೊತೆಗೆ ದುಡ್ಡಿನಂಥವ್ರು ಅನೇಕ ಸ್ನೇಹಿತರು ಇದ್ದಾರೆ ನಿಮಗೆ. ಒಂದು ಹೊಸ ಪಕ್ಷ ಹುಟ್ಟಾಗಿ ಒಂದು ಭ್ರಷ್ಟಾಚಾರ ರಹಿತವಾದಂಥ ಒಂದು ಆಡಳಿತ ಕೊಡುವಂಥ ಗುರಿ ಇಟ್ಕೊಂಡು ಹೊಂದಾಣಿಕೆ ಇಲ್ಲದಂಥದ್ದು ಯಾಕೆ ಮಾಡಬಾರ್ದು ರೀ ಇವರು ಅಂತ ಬರೀ ಟೀಕಾ ಮಾಡೋದು. ಟೀಕೆಗೆ ಟೀಕೆ ಆಗಬಾರ್ದು. ಈಗ ಒಂದು ಹಾಸ್ಯಾಸ್ಪದ ಆಗ್ತದೆ ರೀ ಬರ್ಬರ್ತದ್ದು ಅವ್ರಿಗೂ ನಂತರ ಶೋಭೆ ಅವ್ರಿಗೂ ಶೋಭೆ ತರೋದಿಲ್ಲ ಮತ್ತು ಜನ ಮಾತಾಡ್ತಾ ಹೋಗ್ತಾರೆ ಹಂಗೆ ಮಾತಾಡ್ತಾರೆ ಬಿಡ್ರಿ ಅವ್ರು ಅಂತೀರ. ಯಾಕಂದ್ರೆ ಈಗ ಮೊದಲಿನ ಫೋರ್ಸ್ ಇಲ್ಲ, ಇದು ಪಂಚಮ ಸಾರಿ ರಿಸರ್ವೇಶನ್ ಸಲುವಾಗಿ ಅದೇ ನಮ್ಮ ಸ್ವಾಮಿಗಳು ಪ್ರಯತ್ನ ನಡೆಸಿದ್ದಾರೆ. ಹಾಗೂ ಹಂಗಾಗಿದ್ರು ಇವ್ರು ಹಿಂಗಿದ್ದಾರೆ ಬಸವ ಸ್ವಾಮಿಗಳು, ಅದು ಇವರು ಬಂದಾಗಿದ್ದಾರೆ. ಮೊದಲಿನ ಫೋರ್ಸ್ ಇಲ್ಲ ಅದ್ರೊಳಗೆ. ಇವ್ರು ತಮಗೆ ಹೆಂಗೆ ಬೇಕು ಆ ಟೈಮ್ದಾಗಪ್ಪ ಅನುಕೂಲ ಹೊತ್ತಿ ತನಗೆ ಅನುಕೂಲ ಆಗೋಕಂಡಿತು ಜಯನ ಅವ್ರಿಲ್ಲ ಅದ್ರ ಹಿಂದ ಬಿಡೋರು ಹಾಗೆ ಯಾರ್ಯಾರು ಮಾಡೋ ಹಾಕಿ ಬಿಡುವಂಥದ್ದು. ಯಾಕೆ ಡಿ ಕೆ ಶಿವಕುಮಾರನ್ನು ಚೀಫ್ ಮಿನಿಸ್ಟರ್ ಮಾಡಬೇಕು ಅನ್ನೋಂಥ ಉದ್ದೇಶ ವಿಜಯೇಂದ್ರ ಯಾಕೆ ಬರ್ತದೆ ರೀ ಅವ್ರು ಬಿಜೆಪಿಗರು ಮತ್ತೆ ಇಲ್ಲಿ ಬಿಡಪ್ಪ. ಮತ್ತೆ ಇನ್ನೊಂದು ಮಾತನ್ನು ಹೇಳೋದಂದ್ರೆ ತಪ್ಪೇ ಸಿದ್ದರಾಮಯ್ಯನವರು ಯಾವುದೇ ಪಕ್ಷ ಹೋಗ್ತಾರಂತ ಅನ್ನೋದಿಲ್ಲ, ಬಟ್ ಸ್ವತಂತ್ರವಾಗಿ ಗಪ್ಪ ತಮ್ಮ ಸ್ಥಾನ ಉಳ್ಕೊಂಡು ಹೋಗ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಿಟ್ಟು ಎಲ್ಲೂ ಹೋಗುವ ಸಾಧ್ಯತೆ ಭಾಳ ಕಡಿಮೆ ಅದ. ಒಂದು ರೀತಿಯಿಂದ ಡಿ ಕೆ ಸಿ ಅವರು ಸಿದ್ದರಾಮಯ್ಯ ಅವ್ರಿಗಿಂತಲೂ ತಮ್ಮ ಪಕ್ಷದ ಭಾಳ ಪ್ರೀತಿ ಅವ್ರಿಗೆ, ಅದರೊಂದಿಗೆ ಬೆಳೆದು ಬಂದಂಥವ್ರು ಅದಾರ ಅವರು. ಮತ್ತು ಅಂಥವ್ರು ಅಂಥವ್ರಿಗಾಗಿ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾರೋ ಮಾಡ್ತಾರೋ ಅನ್ನೋದಾಗಲಿ ಅಥವಾ ಮತ್ತೇನು ಅನ್ನೋದಾಗಲಿ ಇವೆಲ್ಲ ಒಂದು ರೀತಿಯಿಂದ ಏನಪ್ಪ ಹಾಸ್ಯಾಸ್ಪದ ವಿಷಯಗಳಂತ. ಓಕೆ, ಒಂದು ವೇಳೆ ಈ ಮೂಡಾ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಿಲುಕಾಕೊಂಡ್ರೆ ಅಥವಾ ತಮ್ಮ ಕುರ್ಚಿಯಿಂದ ಕೆಳಗಿಳಿದ್ರೆ ನೆಕ್ಸ್ಟ್ ಸಿ ಎಂ ಆಗುವಂಥವ್ರು ಯಾರು ಸರ್ ಆಗಿದ್ರೆ? ಹಿಂದಿ ಸರ್ ಕಾಂಗ್ರೆಸ್ ನೆಲೆಗಟ್ಟಿನಲ್ಲಿ ನೋಡಿದ್ರೆ ಡಿ ಕೆ ಸಿ ಅವರಿಗೆ ಅವಕಾಶಗಳು ಹೆಚ್ಚಿದ್ದಾವೆ. ಮತ್ತು ಮೇಲಾಗಿ ಅವರು ಈಗಾಗಲೇ ಸಿದ್ದರಾಮಯ್ಯ ಜೊತೆಗೆ ಸಾಕಷ್ಟು ಕಾಂಪಿಟೇಷನ್ ಮಾಡಿ ನಾನಪ್ಪ ಅವ್ರ ನಂತರ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರು ಆಗ್ಬೋದು ಅಂತೇಳಿ. ಮತ್ತು ಯಾರಾದರೂ ಹಂಗೆ ಅವ್ರು ಬರೋದು ಧ್ವನಿ ಹೆಚ್ಚಿದ್ರು ಇಲ್ಲಂತ ರಾಜಕಾರಣದ ಇವತ್ತು ದುಡ್ಡು ಕೊಡ್ಕೊಳ್ಳೋದು ಮಾಡೋದು ಮತ್ತೊಂದು ಇವೆಲ್ಲ ಸಾಮಾನ್ಯ ವಿಷಯ ಆಗಿದ್ದಾವೆ. ಆ ದೃಷ್ಟಿಯಲ್ಲಿ ಅವರು ಬರ್ಬೋದು ಅನ್ನಿಸ್ತದ, ಬಟ್ ನೋಡ್ಬೇಕು ರೀ ಯಾವುದಂತೇಳಿ. ಮತ್ತು ಯಾಕಂದರೆ ಮುಡಾದ್ದು ಇವ್ರಿಗೆ ಎಷ್ಟು ಮಟ್ಟಿಗೆ ಕಂಟಕ್ ಆಗ್ತದೆ ಸಿದ್ದರಾಮಯ್ಯ ಅವ್ರಿಗೆ ಅನ್ನೋದು ಈಗ ಹೇಳಕ್ಕೆ ಆಗೋದಿಲ್ಲ ರೀ ಅದನ್ನು. ಯಾಕಪ್ಪ ಅಂದ್ರೆ ಅದು ಹಿಂದೆ ಬಿ ಜೆ ಪಿ ಸಂದರ್ಭದಲ್ಲೇ ಅವರು ಅಧಿಕಾರದಾಗಿದ್ದಾಗ ಅದನ್ನು ಮಾಡಿದ್ದದ, ಅದನ್ನು ತಪ್ಪಿಸೊಳಗೆ ಹಾಯ್ದು ಹುಡ್ಕೊಳ್ಳೋಕೆ ಹತ್ತಿದ್ದಾರೆ. ಇವತ್ತು ಡಿಸ್ಕಷನ್ಗೆ ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದಾರೆ ಅದನ್ನು. ಹೀಗಾಗಿ ಅದು ಅದ್ರ ಜೊತೆಗೆ ಏನಾದರೂ ಮತ್ತೆ ಇದಷ್ಟು ಕೂಡಿದ್ರೆ ಇದು ಯಾವುದು ವಾಲ್ಮೀಕಿ ಹಗರಣ ಇನ್ನೊಂದಿಷ್ಟು ಎಸ್ ಸಿ ಓ ಅವೆಲ್ಲ ಕೂಡಿಸ್ಕೊಂಡ್ರೆ ಅದರಲ್ಲಿ ಇ ಡಿ ಏನಾದರೂ ಈಗಾಗಲೇ ಹೊಕ್ಕದ ಇ ಡಿ ಮತ್ತು ಸಿ ಬಿ ಐ ಹೊಕ್ಕಿದ್ದಾರೆ, ಅವ್ರೇನಾದರೂ ಒಂದು ಸ್ವಲ್ಪ ಇದನ್ನು ಪೂರ್ಣ ಸೀರಿಯಸ್ ಆಗಿ ಸೀರಿಯಸ್ ಆಗಿ ತೊಗೊಂಡ್ರಪ್ಪ ಅಂತಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದರೆ ಸಿದ್ದರಾಮಯ್ಯನವರು ಇವತ್ತು ಹೇಳ್ಬೋದು ಇನ್ನು ಹುಬ್ಬಳ್ಳಿ ನಮ್ಮ ಅಹಿಂದದಿಂದ ಪೋರ್ಸ್ ತೋರಿಸ್ತೀವಿ, ಈಗಾಗಲೇ ಕುರುಬ ಸಮಾಜದ ಕೆಲವೊಂದು ಸ್ಥಿರಿಯರು ವಿರೋಧ ಮಾಡ್ತಾಯಿದ್ದಾರೆ, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿನ ತುಳಿಬೇಕಂತ ಮಾಡ್ತಾಯಿದ್ದಾರೆ. ಹಾಗೀಗೆ ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೇ ಬಿ ಜೆ ಪಿಗೆ ಒಂದು ಪ್ಲಸ್ ಪಾಯಿಂಟ್ ಏನದಪ್ಪ ಅಂತಂದರೆ ಸೆಂಟ್ರದಲ್ಲಿ ಅವ್ರ ಗೌರ್ಮೆಂಟ್ ಅಲ್ಲ, ಹೀಗಾಗಿ ಸಿದ್ದರಾಮಯ್ಯ ಸ್ವಲ್ಪ ಇದು ಹೆವಿ ಆಗ್ಬೋದು ಅಂತ ಅನ್ನಿಸ್ತದೆ. ಬಟ್ ಇನ್ನೂ ಯಾವ್ದು ಬೇಕಾದ್ರೂ ರೂಪ ಪಡಿಬೋದು. ಸಿದ್ದರಾಮಯ್ಯನವರನ್ನ ಬಚಾವ್ ಮಾಡೋದಕ್ಕೆ ಒಂದು ವೇಳೆ 100% ಅವ್ರು ಕ್ಲೀನ್ ಅಂತೂ ಇಲ್ಲ, ಅದೆಲ್ಲರಿಗೂ ಗೊತ್ತಿರೋದು. 100% ಅವರ ಕೈವಾಡ ಅಥವಾ ಯಾವುದೇ ರೀತಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳೋಕ್ಕಾಗಲ್ಲ, ನಡೆದಿದೆ. ಆದರೆ ಈ ರೀತಿ ಪ್ರೂವ್ ಆಗುತ್ತೆ ಅಥವಾ ನಮ್ಮ ಸರ್ಕಾರ ಬಿದ್ದು ಹೋಗುತ್ತೆ ಅಥವಾ ಸಿ ಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿತಾರೆ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ಏನಾದರೂ ಹಸ್ತಕ್ಷೇಪ ಮಾಡೋ ಸಾಧ್ಯತೆ ಇದೆಯಾ ಇದರಲ್ಲಿ? ಇಲ್ಲ, ಹಸ್ತಕ್ಷೇಪ ಅಂದ್ರೆ ಈಗ ಚರ್ಚೆ ನಡೆದ್ರೆ ಅದು ದಿಲ್ಲಿ ಮಟ್ಟದಲ್ಲಿ ನಡೆದಿದೆ, ಈಗ ಹೋಗಿದ್ದಾರೆ ಮಾತಾಡಿದ್ದಾರೆ, ಅದನ್ನು ತೀವ್ರವಾಗಿ ವಿರೋಧಿಸ್ಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ದಾರೆ. ನೋಡ್ಬೇಕು ಅದು ಯಾವ್ಯಾವ ರೂಪ ಪಡಿಸಿದಂತೆ. ಯಾಕಂದ್ರೆ ಬಿ ಜೆ ಪಿಗರಿಗೂ ಈಗ ಡೂ ಆರ್ ಡೈ. ಮತ್ತು ಅದ್ರ ಜೊತೆಗೆ ಒಂದು ಏನು ನಾವು ಒಂದು ಆಶಾವಾದನೆ ಮಾಡ್ಬೋದಪ್ಪ ಅಂತಂದ್ರೆ ಹಿಂದಿನ ಬಿ ಜೆ ಪಿಗೂ ಹಿಂದಿನ ಬಿ ಜೆ ಪಿಗೂ ಭಾಳ ಅಂತಾರೆ. ಅದು ಸಪೋಸ್ ಏನಾದರೂ ಫುಲ್ ಮೆಜಾರಿಟಿ ಮೇಲೆ ಅವ್ರದೇ ಒಂದು ಸರ್ಕಾರ ಆಗಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಇಷ್ಟರೊಳಗೆ ಸಿದ್ದರಾಮಯ್ಯನೊಳಗೆ ಹಾಕೋ ಪ್ರಯತ್ನ ಆಗಿಬಿಡುತ್ತೆ. ಇಷ್ಟು ಲೇಟ್ ಮಾಡೋ ಪ್ರಸಂಗ ಇರಲಿಲ್ಲ. ಯಾಕಂದರೆ ಈಗಾಗಲೇ ಅನೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸೋತದೆ, ಹೆಸರು ಕೆಟ್ಟದ ಅದರದ್ದು. ಮತ್ತು ಅದೇ ಬೇರೆ ಬೇರೆ ಪಾರ್ಟಿಗಳನ್ನ ತೆಗೆದು ಒಡೆದು ಹಾಕಿ ಅಲ್ಲಿ ಮಂದಿನ ತಂದು ತಮ್ಮಲ್ಲಿ ಹಾಕ್ಕೊಂಡು ಯಾರನ್ನು ಭ್ರಷ್ಟರು ತುಳುಗುರು ಕಳ್ಳರು ಅಂತ ಕರಿತಾ ಇದ್ದರು, ಅವ್ರ ಜೊತೆಗೆ ಸರ್ಕಾರ ರಚನೆ ಮಾಡ್ಕೊಂಡು ಹೋಗುವಂಥದ್ದನ್ನು ಈಗ ನಾವು ನೋಡ್ತಾ ಇದ್ವಿ ಬಿ ಜೆ ಪಿ ಮಾಡ್ತಾ ಇದ್ದೀವಿ. ಹೀಗಾಗಿ ಅದಕ್ಕಾಗಿನ ಮತ್ತು ಮಾರ್ಕೆಟ್ ರೇಟು ಭಾಳ ತುಟ್ಟಿ ಆಗಿದ್ದಕ್ಕಾಗಿ ಮತ್ತು ನಿರುದ್ಯೋಗ ಹೆಚ್ಚಾಗಿದ್ದಕ್ಕಾಗಿ ಜನಾನು ಹೆಚ್ಚುಗಳನ್ನು ತಿರಸ್ಕಾರ ಮಾಡಿದಾಗ ಮಾಡಿದ್ದಾರೆ. ಆ್ಯಕ್ಚುಲಿ ಬಿ ಜೆ ಪಿ ಎಷ್ಟು ನೋಡಿದ್ರಪ್ಪ ಅಂದ್ರೆ ಅವರು ಪ್ರಚಾರ ಮಾಡಿದ್ದು ನೋಡಿದ್ರಪ್ಪ ಅಂದ್ರೆ 400 ಪಾರ 354 ಎಷ್ಟು ಹೇಳಿ ಹೇಳಿದ್ರು. ಅದನ್ನು ಅವ್ರ ಗುರಿ ನಮ್ಮದು ಅದಪ್ಪ ರಕ್ಕಿ ಹಾಕಿದ್ದೆ ಅದು ನೆನಪಿಸ್ಕೊಂಡಾಗ ಅವ್ರು ಸುದ್ದಂಗನ ಆಗಿದೆ. ಈಗ ಮತ್ತು ಇನ್ನೊಂದು ಆರೋಪಗಳು ಬರ್ತಾ ಇದ್ದಾವೆ ಅದ್ರ ಮೇಲೆ, ಈ ಬಿ ಜೆ ಪಿ ಮತ್ತು ಈ ಇಲೆಕ್ಷನ್ ಕಮಿಷನ್ ಮೇಲೆ. ಇಲೆಕ್ಷನ್ ಕಮಿಷನ್ದ ಏನು ಗಡಬಡ ಮಾಡೋದ, ಒಂದು 5-6 ಕೋಟಿ ಓಟುಗಳು
ಹೆಚ್ಚು ಹೆಚ್ಚಾಗಿ ಬಂದಿದ್ದಾವೆ ಅಂತಾರೆ ಯಶಂತ. ನಾವು ಹೆಚ್ಚು ಕಡಿಮೆ ಇದ್ರೂ ಡಿವೈಡ್ ಆಗಿ ಭಾಳಷ್ಟು ಎಲ್ಲೆಲ್ಲೇ ಒಂದು 500 ಒಳಗೆ ಗೆದ್ದಾರ ಬಿ ಜೆ ಪಿಗರು, ಅವೆಲ್ಲ ಅಲ್ಲಿ 162 ಕಡೆ ಸೋಲು ಸಾಧ್ಯತೆ.